ಶತಮಾನದಾಗ ಇದು ಇದು ಈ ಊರು ಏನಿದೆಲ್ಲ ಶಾನುಭಾಗರ ಒಂದು ಅಗ್ರಹಾರ ಆಗಿತ್ತು. ಈ ಊರು ಶಿರಕೊಳ ಏನಿದೆ 16-17 ಶತಮಾನದಲ್ಲಿ ಇದೊಂದು ಅಗ್ರಹಾರ ಆಗಿತ್ತು, ರಾಮದ ಅಗ್ರಹಾರ ಆಗಿತ್ತು. ಅಗ್ರಹಾರ ಆಗಿದ್ದಾಗ ಅಲ್ಲಿ ಒಬ್ಬ ಹುಡುಗ ಹಿರಿಯ ಮಧುರಾಯ ಅಂತ ಹುಡುಗ, ಅವನು ಹುಡುಗ ಅಂತ ಯಾಕೆ ಅಂತೀವಿ ಅಂದ್ರೆ ಅವ್ರ ತಂದೆ ತಾಯಿ ಬಗ್ಗೆ ನಮಗೆ ಜಾಸ್ತಿ ಉಲ್ಲೇಖ ಸಿಕ್ಕಿಲ್ಲ, ಹಾಗಾಗಿ ಅವನ ಅನಾಥ ಹುಡುಗ ಅಂತ ನಾವು ಅನ್ಕೊಂಡು ಬರ್ತಾ ಇದ್ವಿ. ಅವನಿಗೆ ಇಲ್ಲೇ ಅಗ್ರಹಾರದಲ್ಲೇ ಇರ್ತಾ ಇದ್ರು. ಇರ್ತಾ ಇದ್ದಾಗ ಒಮ್ಮೆ ಏನಾಯ್ತು, ಅವ್ನಿಗೆ 13 ವರ್ಷ ಕಳಿದ ಮೇಲೆ ಅವನಿಗೆ ಉದರ ಶೂಲೆ ಅಂದ್ರೆ ಹೊಟ್ಟೆ ಮೇಲೆ ಬಂದ್ಬಿಡ್ತು. ಹೊಟ್ಟೆ ಮೇಲೆ ಬಂದಾಗ ಅವಾಗ ಆರೋಗ್ಯ ಮೆಡಿಸಿನ್ಸ್ ಅಷ್ಟಾಗಿ ಅನುಕೂಲ ಇರಲಿಲ್ಲ. ಹಾಗೆ ಹಾಗೂ ಈಗ ಆಮೇಲೆ ಈಗ ಏನಾಗುತ್ತೆ, ನಮ್ಮ ಮಕ್ಕಳಿಗೆ ನಾವು ಸರಿ ನೋಡಂಗಿಲ್ಲ. ಏ ಶಾಂಭವಿ ಸುಮ್ಮನೆ ನಮ್ಮ ಮಕ್ಕಳಿಗೆ ನಾವು ನೋಡಂಗಿಲ್ಲ, ಇನ್ ಬೇರೆ ಹುಡುಗರು ನಾವ್ ಎಲ್ಲಿ ಮಾಡೋಣ ಅಂತ ಹಂಗೆ ಹಾಗೂ ಹೋಗಿ 13 ವರ್ಷದಿಂದ ಅವ್ನು 15 ವರ್ಷ ಆಗೋರು ಬಂದು 2 ವರ್ಷ ಹಾಗೆ ಕಳೆದೆ. 2 ವರ್ಷ ಹಾಗೆ ಕಳೆದ್ಮೇಲೆ ಇಲ್ಲಿ ಏನೋ ಒಂದು ದೊಡ್ಡ ಸಮಾರಾಧನೆ ಆಯ್ತು, ಬ್ರಾಹ್ಮಣ ಸಮಾರಾಧನೆ ಆಗ್ತಾ ಇತ್ತು. 1000 ಜನ ಬ್ರಾಹ್ಮಣರು ಬಂದಿದ್ರು. ಅದರಲ್ಲಿ ಒಬ್ಬ ಬ್ರಾಹ್ಮಣ ಅವ್ನಿಗೆ ಏನಂದ, ಇಲ್ಲಿ ಯಾಕೆ ಒದ್ದಾಡ್ತೀವಿ, ಮಂತ್ರಾಲಯ ಗುರುಗಳು ಕಡಿಮೆ ಮಾಡ್ತಾರೆ ನಿಮಗೆ. ಅವನು ಸೀರಿಯಸ್ ಆಗಿ ಹೇಳಿದ್ನು, ತಮಾಷೆ ಆಗಿ ಹೇಳಿದ್ನು ಗೊತ್ತಿಲ್ಲ, ಆದ್ರೂ ಆ ಹುಡುಗ ಸೀರಿಯಸ್ ಆಗಿ ತಿಳ್ಕೊಂಡು ಪ್ರತಿ ಮಂಗಳವಾರ ಇಲ್ಲಿಂದ ಸಂಧ್ಯಾವನೆ ಮಾಡಿಬಿಟ್ರೆ ಗುರುವಾರ ದಿವಸ ರಾಮದೇವ್ ಪೂಜೆಗೆ ಅಲ್ಲಿ ಅಟೆಂಡ್ ಆಗ್ತದಂತೆ. ಪ್ರತಿ ಸಲ ನಡ್ಕೊಂಡೇ ಹೋಗೋದು, ನಡ್ಕೊಂಡು ಹೋಗಿ ಇಲ್ಲಿಂದ 136 ಕಿಲೋಮೀಟರ್ ಆಗುತ್ತೆ ಮಂತ್ರಾಲಯ. ನಡ್ಕೊಂಡು ಹೋಗ್ತಾ ಇದ್ದ ಹೋಗ್ತಾ ಇದ್ದ ಹಾಗೆ ಅವನು ಹೋದಂಗೆ ಅವನೆಲ್ಲ ಸಮಸ್ಯೆಗಳು ಬಗೆಹರಿತಾ ಅವ್ನು ನಡ್ಕೊಂಡು ಹೋಗ್ತಾರೆ, ಹಂಗೆಲ್ಲ ಸಮಸ್ಯೆ ಬಗೆಹರಿತಾ ಕೊನೆಗೆ ಅವನು 85 ವರ್ಷವರೆಗೂ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ತುಂಬ ಎಲ್ಲ ಜೀವನ ಕಂಡುಬಿಟ್ಟ. ಅವನು ಕಂಡುಬಿಟ್ಟಾಗ ಅಷ್ಟೇ ಎಲ್ಲರೂ ರಾಯರು ಕೊಟ್ಟರು ಕೂಡ ಈ ಊರಿಗೆ ಅವನೇ ಮುಂದೆ ಶಾನುಭೋಗಾದ, ಈ ಅಗ್ರಹಾರಕ್ಕೆ ಅವನೇ ಮುಖಂಡ ಆದ. ಆದಾಗ ಅಷ್ಟೆಲ್ಲ ಮೇಣೆ ಕುದುರೆ ಮೇಣೆ ಎಲ್ಲ ಇದ್ರೂ ಕೂಡ ಪ್ರತಿ ಆರಾಧನೆ ಅವ್ನು ನಡ್ಕೊಂಡೇ ಹೋಗ್ತಿದ್ದ ಇಲ್ಲಿಂದ. ಇವಾಗಿನಾಗ 3 ದಿನ ಇರಲಿಲ್ಲ, ಅವಾಗ 9 ದಿವಸ ಆಗ್ತಿತ್ತು ಆರಾಧನೆ. ಆರಾಧನೆ ಆದ್ರೆ ಅವಾಗ 9 ದಿವಸ ಅಂದ್ರೆ 15 ದಿವಸ ಮುಂಚೆ ಇಲ್ಲಿಂದ ಬಿಟ್ಬಿಡೋರು ಎಲ್ಲ ತಮ್ಮ ಬಂಡಿ ಮೇಲೆ ಹೇರ್ಕೊಂಡೆಲ್ಲ ಹೋಗಿ ಅಲ್ಲಿ 15 ದಿವಸ ಕಳ್ಕೊಂಡು ಆಮೇಲೆ ಬರೋರು. ಆಗಿತ್ತು, ಆಗಿದ್ದಾಗ 85 ವರ್ಷ ನಡ್ಕೊಂಡು ಹೋಗಿದ್ದೆ ದಹೋತ್ಸವನು 85 ವರ್ಷನಾಗೆ. ಆವಾಗ ಕೇಳ್ತಾನೆ, ಹೆಂಗ್ ಮಾಡೋದು ಇವಾಗ ನನ್ನ ಮುಂದೆ ದರ್ಶನ, ನನಗೆ ಬರಕ್ ಆಗಂಗಿಲ್ಲ, ಗುರುಗಳ ದರ್ಶನ ಹೆಂಗೆ ಅಂತಂದಾಗ ಅವ್ರ ಮನೆಯವ್ರ ಕುಟುಂಬಸ್ಥರು ಅಂತಾರೆ, ನಿಮ್ಮ ಎಲ್ಲಾ ಸಮಸ್ಯೆ ಅವರೇ ಬಗೆಹರಿಸ್ತಾರೆ, ಇದನ್ನ ಅವ್ರಿಗೆ ಕೇಳ್ರಿ, ಅವರೇ ಬಗೆಹರಿಸ್ತಾರೆ ಅಂತಂದಾಗ ಆಯ್ತು ನೀವೆಲ್ಲ ಹೊರಡ್ರಿ, ಆರಾಧನೆ ಮುಗಿಸ್ಕೊಂಡು ಹೋಗ್ರಿ, ನಾನು ಇಲ್ಲ ಸೇವಾ ಸೆಂಟರ್ ಮಾಡ್ಕೊಂಡು ಕೇಳ್ತೀನಿ, ಈ ಪ್ರಶ್ನೆಗೆ ಉತ್ತರ ಕೇಳ್ಕೊಂಡು ಬರ್ತೀನಿ ನಾನು ಅಂತ ಹೇಳಿ ಅಲ್ಲೇ ಉಳಿದ್ರು. ಉಳಿದು ಇನ್ನು ಅರ್ಚಕರಿಗೆ ಹೇಳ್ತಾರೆ ನಾನು ಹಿಂಗೆ ಸೇವಾ ಸಂಕಲ್ಪ ಮಾಡಬೇಕು ಅಂತಂದಾಗ ಆಯ್ತಪ್ಪ ಮಾನ್ಯದಿನ ಮಾಡೋಣ ಅಂತ ಮಾಡಿ ಸಂಕಲ್ಪ ಮಾಡ್ಕೊಂಡು ನಿಂತ್ಕೊಂತಾರೆ. 1 ದಿನ 2 ದಿನ ಹೀಗೆ 8 ದಿನ ಕಳೀತದೆ ಸೇವೆ ಮಾಡಿ, ಆದ್ರೂ ಏನೋ ರಾಯರು ಇದು ಮಾಡಂಗಿಲ್ಲ. ಆಮೇಲೆ ಕೊನೆಗೆ ಒಂದು ಸ್ವಲ್ಪ ದುಃಖದಿಂದ ಯಾಕೆ ಗುರುಗಳೇ ನಮ್ಗೆ ಯಾಕೆ ನಮ್ಗೆ ಏನ್ ತಪ್ಪಾಗಿದೆ ಹೇಳಿ ನೀವು ಅಂತಂದಾಗ 9 ದಿವಸ ಬೆಳಗಿನ ಜಾವ ಆಯ್ತಪ್ಪ ನೀ ಏನು ಬರಬೇಡ ನಾನೇ ಬರ್ತೀನಿ ನಮ್ಮಂತಾರ ಬಂದ್ಬಿಡ್ತಿದ್ವಿ, ಆಯ್ತು ಗುರುಗಳು ಬರ್ತಾರ ಅಂತ ಖುಷಿಯಿಂದ ಬಂದ್ಬಿಡ್ತಿದ್ವಿ. ಆದ್ರೆ ಅವ್ರು ಆಗಿನ ಕಾಲದ ಹಂಗಿಲ್ಲ, ಸರಿ ನೀವು ಹೆಂಗ್ ಬರ್ತೀರಿ ನನಗೆ ಹೆಂಗ್ ಗೊತ್ತಾಗಬೇಕು, ನೀವು ಬರ್ತೀರಾ ಕರೆಕ್ಟ್ ನೀವು ಹೇಳಿದ್ರೆ ಬರ್ತೀರಿ ಬಟ್ ನನಗೆ ಗೊತ್ತಾಗಬೇಕು ಹೆಂಗೆ ಅಂತಂದಾಗ ಹಿತ್ತಾಳೆ ಪಾದಕ್ಕೆ ಶಬ್ದ ಕೇಳಿಸ್ತಾ ಇರ್ತೀನಿ, ಮುಂದೆ ಮುಂದೆ ಹೋಗ್ತಾರೆ ನಾನು ಹಿಂದೆಯಿಂದ ಬರ್ತೀನಿ, ನೀನ್ ಎಲ್ಲಿ ತಿರುಗಿ ನೋಡ್ತೀಯ ಅನುಮಾನದಿಂದ ಅಲ್ಲೇ ನಾನು ಕಲ್ಲಾಗಿಬಿಡ್ತೀನಿ. ಅನುಮಾನ ಬಂತು ಅಂದ್ರೆ ಮುಗಿತಲ್ಲಿ ಯಾವ ಗುರುನೂ ಇಲ್ಲ ದೇವರು ಇಲ್ಲ ಅಂತ ಅರ್ಥ ಅದ ಅವ್ರು ಹೇಳಿದ್ದು. ಅಂದಾಗ ಆಯ್ತು ಬೇಡ ಗುರುಗಳು ನಾನು ಏನ್ ನೋಡೋದಿಲ್ಲ ಬಂದ್ಬಿಡ್ರಿ ಅಂತಂದಾಗ ಬರ್ತಾರೆ. ಬಂದಾಗ ಇದು ಇದೇನಿದೆಲ್ಲ ಇದು ಅಡಿಗೆ ಮನೆ ನಡೀರ್ ಮನೆ ಆಗಿತ್ತು ಹಿರಿಯ ಮಧುರಾಯನ. ನನಗೆ ಇಲ್ಲೇ ಬೃಂದಾವನ ಆಗ್ಬೇಕು ಅಂತ ತಮ್ಮ ಪಾದಕ್ಕೆ ಹೆಗಲ್ಮನ್ ಚಾಟಿ ಬಂದ್ರ ಮಂತ್ರದಂಡ ತೀರ್ಥಗಿಂಡಿ ಆಮೇಲೆ ಫಲಮಂತ ಅಷ್ಟೇ ಎಲ್ಲವೂ ತಾವು ಬಂದಿದ್ದಕ್ಕೆ ಪ್ರೂಫ್ ಅಂದ್ರೆ ಭೌತಿಕ ಶರೀರ ಕಾಣಿಸಂಗಿಲ್ಲ ಅಂತ ಅವನ್ನೆಲ್ಲ ಇಟ್ರು. ಇಟ್ಟ ಮೇಲೆ ಆಯ್ತು ಸರಿ ನೀವು ಹೆಂಗೆ ಹೇಳ್ತೀರ ನಾನು ಮಾಡ್ತೀನಿ, ಬೃಂದಾವನ ಆಗಲಿ ನಿಮ್ದು ಮಠ ಆಗಲಿ ಹಂಗೆಂಗೆ ನೀವು ಹೆಂಗೆ ಹೇಳ್ತೀರೋ ನಿಮ್ಮ ಅಪ್ಪನೇ ಪ್ರಕಾರ ನಾನು ಮಾಡ್ತೀನಿ ಅಂತಂದಾಗ ಆಯ್ತು ಇಲ್ಲಿಂದ 2 ಕಿಲೋಮೀಟರ್ ದಾಸಮನ ಗುಡ್ಡ ಅಂತ ಬರ್ತದೆ, ಅಲ್ಲಿ ನಾನು ಪ್ರಹ್ಲಾದರಾಜರಾಗಿದ್ದಾಗ ಹೋಮ ಮಾಡಿದ ಜಾಗ ಇದೆ, ಅದಕ್ಕೆ ಪ್ರೂಫು ಅಂತಂದ್ರೆ ಒಂದು ಸಣ್ಣ ಒಂದು ನರಸಿಂಹ ಇದೆ, ನರಸಿಂಹ ಗುಂಡುಗಳಿದ್ದಾವೆ ಅಲ್ಲಿಂದೇ ಕಲ್ಲು ತರಬೇಕು, ಅವೆರಡು ಗುಂಡುಗಳು ಅಲ್ಲಿಂದ ಚೆನ್ನಕೇಶವ ಅಡುಗೆ ಬರೋದಿಲ್ಲ ಅವೆ ಅಲ್ಲಿಂದ ತಗೊಂಬಂದ್ಮೇಲೆ ಆಯ್ತು ಅಂತ ಆಗಿನ ಕಾಲದವ್ರು ಹೇಳ್ದು ಕೇಳ್ಬೇಕು. ಎಲ್ಲ ಕುದುರೆ ಮೇಲೆ ಎಲ್ಲ ತಂದ್ಬಿಟ್ಟು ತಂದು ಫಸ್ಟ್ ಅಡ್ಡ ಇಟ್ಟರು ಕಲ್ಲು, ಅಡ್ಡ ಇಟ್ಟು ಕಟ್ಟಿದ್ರೆ ಅದು ಅರ್ಧನೂ ಆಗಲಿಲ್ಲ ಬೃಂದಾವನ. ಊರುಗಳು ಹೆಂಗೆ ಮಾಡ್ಬೇಕು, ಕಲ್ಲು ಉದ್ದ ಇಡ್ರಿ ಅಂತ ಹೇಳಿದ್ರಂತೆ, ಉದ್ದ ಇಡ್ರಿ ಆಗ್ತದೆ ಅಂತಂದ ಆಯ್ತು ಉದ್ದ ಇಟ್ಟು ಕಟ್ಟಿದ ಮೇಲೆ ರೆಡಿ ಆಯ್ತು ಬೃಂದಾವನ. ಇನ್ನೇನು ಒಳಗಡೆ ಬೃಂದಾವ ಮೂರ್ತಿಗೆ ಹಾಕ್ಬೇಕಂತಂದ್ರೆ ಬೇಡ ಸುಮ್ಮನೆ ಇರಿ 3 ದಿವಸ ಅಂತಂದಂತೆ, 3 ದಿವಸ ಸುಮ್ಮನೆ ಕೂತಿದ್ರು. ಎಲ್ಲ ಕಲ್ಲಿನ ಕೆಲಸ ನಡೀತಾ ಇತ್ತು, ಮನೆ ಹೋಗಿ ಮಠ ಆಗಬೇಕಾಗಿತ್ತು ನಡೀತಾ ಇತ್ತು. ಅವನೊಬ್ಬ ಬಾಬಾಜಿ ಅಂತ ನೇಪಾಳದಿಂದ 3 ಕುದುರೆ ಮೇಲೆ ಸಾರಿಗ್ರಾಮ ಹೇರ್ಕೊಂಡು ಬರ್ತಾ ಇದ್ದ. ಅವನು ಹೊಟ್ಟೆಪಾಡೋದು ಮಾರೋದು ಪೂಜೆನ ಮಾಡೋದು ಅವ್ನು ಹೊಟ್ಟೆಪಾಡು ಅಂದಾಗ ಅವ್ನಿಗೆ ಕೇಳ್ತಾರೆ ಬ್ರಾಹ್ಮಣರೆಲ್ಲ, ನೋಡಪ್ಪ ಅವನೇನೋ ಮಠ ಅಂತ ತಿಳ್ಕೊಂಡು ಬಂದು ಊಟಕ್ಕೆ ಬರ್ತಾನೆ ಮಧ್ಯಾಹ್ನ ಟೈಮಲ್ಲಿ ಬಂದ, ಅವಾಗೆಲ್ಲ ಹೋಟ್ಲದಲ್ಲಿಲ್ಲ ಹಂಗಾಗಿ ಇಲ್ಲಿ ಬರ್ತಾನೆ. ಬಂದಾಗ ನೋಡಪ್ಪ ಊಟಕ್ಕೇನು ಹಾಕ್ತೀವಿ ನಮ್ಗೆ ಇಲ್ಲಿ ಬೃಂದಾವನ ಆಗಿದೆ ಅದು ಒಳಗಡೆ ನೀನು ಏನು ಮಾಡ್ತೀಯ ಅಂತಂದ ಸಹಜ ಕೇಳ್ತೀವಿ ಬ್ರಾಹ್ಮಣರು ನಮ್ದು ಬರೇ ಮಾತೆ ಮಂಡವಾಳ ಹಂಗ ಕೇಳಿದಾಗ ಹೇಳ್ತಾನೆ ಹಿಂಗೆ ಸ್ವಾಮಿ ನಾನು ಸಾರಿಗ್ರಾಮ ಮಾರಾಟ ಮಾಡಿ ನಾನು ವ್ಯಾಪಾರ ಮಾಡ್ತೀನಿ, ನಾನು ಉಪಜೀವನ ಮಾಡ್ತೀನಿ ಅಂತಂದಾಗ ಆಯ್ತಪ್ಪ ನಮಗೆ ಆದಷ್ಟು ಕೊಡ್ತೀವಿ ಆದಷ್ಟು ನಮ್ಮ ಸಾರಿಗ್ರಾಮ ಕೊಟ್ಬಿಡು ನಾವು ಹಾಕ್ತೀವಿ ಒಳಗಡೆ ಅಂತಂದಾಗ ಸ್ವಾಮಿ ನೀವು ಕೊಟ್ಟಿದ್ದ ದುಡ್ಡು ನನಗೆ ಮಾತ್ರ ಆಯ್ತು, ನಾನು ಹೆಂಡತಿ ಮಕ್ಕಳಿಗೆ ನಾನು ಏನು ಮಾಡಲಿ ಅದಕ್ಕೆ ನಾನು ಕೊಡಂಗಿಲ್ಲ ಅಂತೇಳಿ ಊಟ ಮಾಡ್ಕೊಂಡು ಹೋಗ್ತಾನೆ.
ಹೋದಾಗ ಇಲ್ಲಿಂದ 8 ಕಿಲೋಮೀಟರ್ ಮೇಲೆ ರಾಮ್ಪುರ ಅಂತ ಬರ್ತದೆ ಊರು. ಅಲ್ಲಿವರೆಗೆ ಹೋಗಿರಂಗಿಲ್ಲ, ರಾಯರ ಅವ್ನಿಗೆ ಏನು ಕಿರಾಣಿ ಮಾಡಿ ತಪ್ಪಾಯ್ತು ಅಂತ ಎಲ್ಲ ತಂದು ಫ್ರೀಯಾಗಿ ಕೊಟ್ಬಿಡ್ತಾನೆ. ಪ್ರತಿ ವರ್ಷ ಅವನು 6ನೇ ತಲೆಮಾರವರೆಗೂ ಅಂದ್ರೆ ಗಂಡು ಸಂತಾನ ಆಗೋವರೆಗೂ ಇಲ್ಲಿ ಬಂದು ಹೋಗ್ತಿದ್ರು. ಪ್ರತಿ ವರ್ಷ ಅವರು ಅಲ್ಲಿ ನೇಪಾಳದಿಂದ ಇಲ್ಲಿ ಬರ್ತಾ ಇದ್ರು. 6ನೇ ತಲೆಮಾರಿಗೆ ಗಂಡು ಸಂತಾನ ಆಗ್ಲಿಲ್ಲ, ಅದಕ್ಕಾಗಿ ಬಿಟ್ಟಿದ್ದಾರೆ ಇವರು. ಆದರೂ ತಮ್ಮ ಶಕ್ತಿಯಾನುಸಾರ ಬರ್ತಾರೆ, ಯಾವಾಗೋ ಒಂದ್ಸರಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಗುರುಗಳಿಗೆ. ಅವೆಲ್ಲ ಕೊಟ್ಟಾಗ ನಾವೇನ್ ಮಾಡ್ತಿದ್ವಿ, ಈಗಿನ ಕಾಲದವ್ರು ಆದ್ರೆ ಎಲ್ಲ ಮನೆ ತೊಗೊಂಡೋಗ್ಬಿಡ್ತಿದ್ವಿ, ಒಂದೊಂದಂತೆ ಒಂದು ಎರಡು ಒಳಗಿಟ್ಟು ಉಳಿದೆಲ್ಲ ತೊಗೊಂಡೋಗ್ಬಿಡ್ತಿದ್ವಿ. ಅವ್ರು ಹಂಗೇನ್ ಮಾಡ್ಲಿಲ್ಲ ಅವಾಗಿನ ಕಾಲದವ್ರು, ಎಲ್ಲ ವಸ್ತು ಒಳಗಡೆ ಹಾಕಿದ್ರು. 7651 ಸಾರಿಗ್ರಾಮ ಇದೆ ಒಳಗೆ, ಸಾರಿಗ್ರಾಮ ಸನ್ನಿಧಾನ. ಆಮೇಲೆ ಹೆಗಲ ಮೇಲೆ ಶಾಟಿ ಒಳಗಡೆ ಇಡ್ರಿ, ಆಮೇಲೆ ಮಂತ್ರದಂಡ ತೀರ್ಥಗಿಂಡಿ ಸಪರೇಟ್ ದಂಡಕ ಇಲ್ಲೇ ಇದೆ, ಎಲ್ಲ ಒಂದನಕ ಇರ್ತಾವೆ. ಆದ್ರೆ ಇದು ಒಳಗಡೆ ನಾನು ಇರ್ತೀನಿ ಅಂತ ಅನ್ನೋ ಕಾರಣಕ್ಕೆ ಒಳಗಡೆ ಇದೆ ದಂಡಕ. ದಂಡಕ ಅಷ್ಟ. ಆಮೇಲೆ ತೀರ್ಥಗಿಂಡಿ ಅವರೇ ತಂದು ಪರಮಂತ್ರ ಹಚ್ಚಿದೆ, ಬೆಳ್ಳಿದೊಂದು ಸಣ್ಣದು ಇದೆ, ಅದನ್ನ ನೀವು ಸೇವೆ ಮಾಡಿದ್ರೆ ಕಾಣಿಸ್ತದೆ. ನಾವು ನಿಮ್ದು ಸ್ಕ್ಯಾನಿಂಗ್ ಹೆಂಗ್ ಇರ್ಕೋ ನಾ ಮಾಡ್ದಂಗೆ ಕಾಣಿಸ್ತದೆ, ಹಂಗೆ ಸೇವೆ ಮಾಡ್ದಂಗೆ ಕಾಣಿಸ್ತದೆ. ಯಾಕೆ ನನ್ನ ಸ್ವಂತ ಅನುಭವ ಅದು, ಅಲ್ಲಿ ಒಳಗಡೆ ಏನಿದೆ ಅಂತ ನಾನು ಕಂಡುಕೊಂಡಿದ್ದೀನಿ. ನನಗೆ ತೋರಿಸ್ತಾರೆ, ರಾಯ ಕಂಡುಕೊಂಡಿನಿ ಅನ್ನೋಕ್ಕಿಂತ ಅವ್ರು ತೋರಿಸಿದ್ದಾರೆ. ಹಾಗಾಗಿ ಅವೆಲ್ಲ ಒಳಗಡೆ ಇಟ್ಟು ಪಾದಕ್ಕೆ ಮಾತ್ರ ಹೊರಗಡೆ ಇರಲಿ, ಯಾಕೆ ಬಂದವ್ರು ಗೊತ್ತಾಗಬೇಕಿದ್ವು ಅಂತಂದ್ಬಿಟ್ಟು ಪಾದಕ್ಕೆ ಹೊರಗಡೆ ಇಟ್ಟ ಮೇಲೆ ಆಯ್ತು ಅಭಿಷೇಕ ಮಾಡ್ತೀವಿ ಬೇಡ ಪ್ರಾಣದವ್ರು ಬೇಕು ಎದುರುಗಡೆ ಅಂತಂದು ಇದು ಆದ 10 ದಿವಸಕ್ಕೆ ಹಂಪಿನ ತಂದುಕೊಟ್ಟಿದ್ದಾರೆ. ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ, ಅದು ಹಂಪಿನ ತಂದುಕೊಟ್ಟ ಮೇಲೆ ಅದು ಪ್ರಾಣದವ್ರ ಅಭಿಷೇಕ ಆದಮೇಲೆ ಇಲ್ಲಿ ಅದು ಆದ್ಮೇಲೆ ಇನ್ನೇನು ಮನೆ ಹೋಯ್ತಲ್ಲ ಮಠ ಆಗಿದೆ ಬೇಡ ಅಂತಂದ್ಬಿಟ್ಟು ಅಡಿಪಾಯಿ ಹಾಕ್ಬೇಕು. ರಾಮನ ಪಾದಕಗಳು ಚನ್ನಕೇಶ್ವರಿ ಅವರು ಆಮೇಲೆ ಸೀತಮ್ಮ ಅಥವಾ ಮಂಚಲಮ್ಮ ಎಲ್ಲ ಭೂಮಿಯಲ್ಲಿ ಸಿಕ್ಕಿದ್ದವು. ಆ ಕಲ್ಲು ಅವತ್ತು ಎಷ್ಟು ನಿಂದಿಸಿದೆ ಅಷ್ಟೇ ಅನ್ನೋದು, ಇವತ್ತಿನವರೆಗೂ ಅಲ್ಲಾಡ್ಸೋಕ್ಕಾಗಿಲ್ಲ. ಯಾಕೆಂದ್ರೆ ತೆಗಿಬೇಕು ಅಂತ ಅನ್ಕೊಂಡ್ರು ಯಾವನೋ ರಕ್ತ ಕಾರ್ಬಿಟ್ಟಂತ ಅಷ್ಟೇ ಬಿಟ್ಬಿಟ್ರು ಅದನ್ನ ಕಲ್ಲನ್ನು ತೆಗೆದು ಬೇರೆ ಕಡೆ ಸೆಟ್ ಮಾಡೋಣ ಈ ಕಡೆ ಈ ಕಡೆ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ರೆ ಅದು ಅಷ್ಟೇ ಇರಲಿ ಅಂದ್ರೆ ಅವ್ರ ಅನುಕೂಲ ಅದು. ಅದಾದ್ಮೇಲೆ ಅದೇ ಹಿರೇಮದವರೇ ಹಾಕಿದ್ ಬನ್ನಿ ಮರ ಇದೆ ಅಲ್ಲಿ, 283 ವರ್ಷದ ಹಳೆಯದು. ತುಂಗಭದ್ರೆ ಬಿಟ್ರೆ ಎಲ್ಲ ಇದೆ ಇಲ್ಲಿ. ನೀವು ನಿಷ್ಠೆಯಿಂದ ಏನು ಸೇವೆ ಮಾಡ್ತಿರೋ, ಒಬ್ಬ ಒಂದು ಒಂದು ತಿಂಗಳ ಹಿಂದೆ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ ಶಂಕರ್ ಅಂತ, ತುಮಕೂರಿಂದ ಬರ್ತಾನೆ. ಅವ್ರ ಅತ್ತೆ ಮಾವ ಎಲ್ಲ ಬಂದು ಸೇವೆ ಮಾಡಿ ಅಲ್ಲಿ ಸೊಳ್ಳೆ ಕಡಿತಾವಂತ ಇಲ್ಲಿ ಬಂದು ಮಲ್ಕೊಂಡಿದ್ರು. ರಾತ್ರಿ 2:30 ಇಲ್ಲಿ ಕಟ್ಟಿಗೆಯಿಂದ ಕುಟ್ಟಿ ಯಾಕೆ ಇಲ್ಲಿ ಮಲ್ಕೊಂಡ್ರೆ ಎದ್ದೋಗ್ರೆ ಅಂತ ಬೈದಿದ್ರು ರಾತ್ರಿ 2:30. ಆಮೇಲೆ ಜಾಗೃತ ಸ್ಥಾನ ನಿರಂತರವಾಗಿ ಹರಿವಾಯು ಗುರುಗಳು ಇಲ್ಲಿದ್ದಾರೆ ಅಂತ. ಆಮೇಲೆ ಪ್ರತಿದಿನ 5 ಗಂಟೆಗೆ ನೀವು ನೋಡ್ಬೇಕು, ಬೇಕಾದ್ರೆ ಚಾಲೆಂಜ್ ಮಾಡಿ ನೋಡ್ರಿ, 5 ಗಂಟೆಗೆ ಇಡೀ ಮಠನೇ ಒಂದು ಸುಗಂಧ ಆಗಿಬಿಡ್ತದೆ, ಅಂದ್ರೆ ರಾಯರು ಬಂದಿದ್ದಕ್ಕೆ ಪ್ರೂಫ್. ಎರಡನೇದು ಅಲ್ಲಿ ಫಸ್ಟ್ ಅಲ್ಲಿ ರಾಮದೇವ್ರ ದರ್ಶನ ಮಾಡಿಕೊಂಡು ಪ್ರಾಣದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಒಳಗಡೆ ಹೋಗ್ತಾರೆ ಪ್ರತಿ ದಿನದ್ದು. ಪ್ರತಿದಿನ 5 ಗಂಟೆಯಿಂದ 8 ಗಂಟೆವರೆಗೆ ಇಲ್ಲಿರ್ತಾರೆ. 8:00 ಮಂತ್ರಾಲಯಕ್ಕೆ ಹೋಗ್ತಾರೆ, ರಾಮದೇವ್ರ ಪೂಜೆ ಮಾಡ್ಕೊಂಡು ಮತ್ತೆ ಸಾಯಂಕಾಲ ಇಲ್ಲಿಗೆ ಬರ್ತಾರೆ. ಇದು ರುಟೀನ್ ಅದ ಇರುತ್ತೆ. ಅಂದ್ರೆ ಇದು ಏನು ಅಂತಂದ್ರೆ ರಾಯರು ತಾವು ತಮಗಾಗಿ ಸಾಧನೆ ಮಾಡ್ಕೊಳ್ಳೋಕೆ ಜಾಗ ಇದೆ. ಅಲ್ಲಿ ಗದ್ದಲ ಜಾಸ್ತಿ ಇದೆ, ಜನ ಜಾಸ್ತಿ ಬರ್ತಾರೆ ಅಂತ, ಅದಕ್ಕಾಗಿ ಊರಿಗೆ ಬಸ್ ಇಲ್ಲ, ನಡ್ಕೊಂಡೇ ಬರ್ತಿದ್ರಂತೆ ಮೊದಲು. ಇವಾಗ ಆಟೋ ಗಾಡಿಗಳು ಆಗಿದ್ದಾವೆ, ಈ ಊರಿಗೆ ಬಸ್ ಇಲ್ಲ, ಏನೂ ಇಲ್ಲ. ಮೊದಲು ಮೊನ್ನೆ ಆಗಸ್ಟ್ 15ರಿಂದ ಒಂದು 15 ದಿವಸ ಓಡಿಸಿದ್ರು ಬಸ್, ಆಮೇಲೆ ಏನಾಯ್ತು ಬಂದಾಯ್ತು ಬಸ್. ಇದೆಲ್ಲ ಏನು ಅಂದ್ರೆ ರಾಯರಿಗೆ ಇಷ್ಟ ಇಲ್ಲ. 1735ರಿಂದ ನಡೀತು ನಡ್ಕೊಂಡು ಬರ್ತಾ ಇದ್ದೀವಿ.